ഒന്ന് ഏഞ്ചൽസ് ഗൈഡൻസ് എനിക്ക് വേണം. റിക്കവറി ഇത്, ഡോണ്ട് സ്റ്റോപ്പ് ഇത്. സോ പെർഫെക്റ്റ് ടൈമിംഗ് ഇത്. ഇറ്റ്സ് അപ് ടു യു ഇത്. ಸೊ ಪ್ರಯತ್ನನ ನಿಲ್ಲಿಸಿರ ಮುಂದುವರಿಸಿದ್ರೆ ಮುಂದಿನ ದಿನಗಳಲ್ಲಿ ಯಶಸ್ಸಿದೆ, ಬಟ್ ಈಗ ನಿಮಗೆ ಯಾವುದೇ ರೀತಿಯ ಯಶಸ್ಸು ಇಲ್ಲ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್, ಮುಂದಿನ ಕೆಲವು ವಾರಗಳ ನಂತರ ನಿಮಗೆ ಯಶಸ್ಸು ಸಿಗುತ್ತೆ. ಈಗ ಯಾವುದೇ ರೀತಿಯ ಯಶಸ್ಸು ನಿಮ್ಮ ಜೀವನದಲ್ಲಿ ಇಲ್ಲ. ಸಮಾಧಾನವಾಗಿ ಇರಿ, ಕೈಲಿರೋ ಅವಕಾಶಗಳು ಕಳೆದೋಯ್ತು ಅಂತ ಯೋಚನೆ ಮಾಡ್ತಿರೋ ಅಥವಾ ಪರಿಸ್ಥಿತಿನ ಶಾಂತ ರೀತಿಯಲ್ಲಿ ನಿಭಾಯಿಸೋದನ್ನು ಕಲಿಯಿರಿ. ಜೊತೆಗೆ ಎಲ್ಲವನ್ನೂ ಅಗ್ರೆಸಿವ್ ಮೂಡ್ಗೆ ತೊಗೊಂಡು ಹೋಗಬೇಡಿ, ಪೀಸ್ಫುಲ್ಲಾಗಿ ಇರಿ. ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ನೀವು ಅಂದ್ಕೊಂಡಿರೋದು ಆಗುತ್ತೆ, ಬಟ್ ಈಗ ನೋ ಅಂತ ಇದೆ. ಇನ್ನು ಕೆಲವು ತಿಂಗಳವರೆಗೂ ನೀವು ಅಂದ್ಕೊಂಡಿರೋದು ಕೆಲಸ ಯಾವುದೂ ಆಗೋದಿಲ್ಲ. ಓಕೆನಾ? ಸೊ ಚೂಸ್ ನ್ಯೂ ಡೈರೆಕ್ಷನ್ ಇದೆ, ಯು ಆರ್ ಇನ್ ರಾಂಗ್ ರೂಟಲ್ಲಿ ಇದ್ದೀರಾ. ಸೊ ವಿತಿನ್ 1 ಇಯರ್ ಒಳಗೆ ನೀವು ಅಂದ್ಕೊಂಡಿದ್ದಾಗತ್ತೆ. 1 ಇಯರ್ವರೆಗೂ ಬೇಕು, ಕೆಲವ್ರಿಗೆ ವೀಕ್ಸ್ ಆಗುತ್ತೆ, ಕೆಲವ್ರಿಗೆ ಮಂತ್ವರೆಗೂ ಪರ್ಫೆಕ್ಟ್ ಟೈಮಿಂಗ್ ಇಲ್ಲ. ಸೊ ನೀವು ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿದ್ದೇ ಆದರೆ ಪಾಸಿಟಿವಿಟಿ ಇಟ್ಕೊಂಡು, ಸೊ ಆಗ ಸರಿ ಹೋಗುತ್ತೆ ಎಲ್ಲವು. ಫಸ್ಟು ನೀವು ಸರಿ ಇಲ್ಲ, ನೀವು ಆರೋಗ್ಯ ರೀತಿ ಇರ್ಬೋದು ಅಥವಾ ನೀವು ಮೆಂಟಲಿ ಫಿಸಿಕಲಿ ಏನೋ ಸರಿ ಹೋಗ್ತಾ ಇಲ್ಲ, ಅದನ್ನು ಸರಿಪಡಿಸ್ಕೊಳ್ಳಿ, ಪಾಸಿಟಿವ್ ಆಗಿ ಇರಿ. ಸೊ ಆಗ ನಿಮ್ಮ ಜೀವನಕ್ಕೆ ನಿಮ್ಮ ಸೋಲ್ಮೇಟ್ಸ್ ಬರುವಂಥ ಸಾಧ್ಯತೆ ಇದೆ. ಬಿಗ್ ಹ್ಯಾಪಿ ಚೇಂಜ್ ಇದೆ. ಯಾವಾಗ ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ ಅಂದರೆ 1 ಇಯರ್ವರೆಗೂ ಆಗುತ್ತೆ. 1 ಇಯರ್ ಆದಮೇಲೆ ನಿಮ್ಮ ಲೈಫಿಗೆ ಹ್ಯಾಪಿ ನ್ಯೂಸ್ ಬರುವಂಥ ಸಾಧ್ಯತೆ ಇದೆ. ಸೊ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯಲ್ಲೇ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗುತ್ತೆ. ಯಾಕೆ ಅಂದರೆ ನೀವು ಅಂದ್ಕೊಂಡಿರೋದೆಲ್ಲ ಅಷ್ಟು ಸರಿಯಾದ ರೀತಿಯಲ್ಲಿ ಇಲ್ಲ. ಸೊ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್. ಸೊ ಖಂಡಿತವಾಗ್ಲೂ ಈ ಸಿಚುವೇಶನ್ ಸರಿ ಹೋಗುತ್ತೆ. ದುಡ್ಡಿನ ವಿಚಾರಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗ್ಲೂ ದುಡ್ಡು ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋ ನೀಡ್ ಟು ವರಿ, ಟ್ರಸ್ಟ್ ಆ್ಯಂಡ್ ಯಸ್ ಇದೆ. ಸೊ ನಂಬಿಕೆ ಇಡಿ, ಎಲ್ಲವೂ ಒಳ್ಳೆಯದಾಗುತ್ತೆ, ಆರೋಗ್ಯನೂ ಸರಿ ಹೋಗುತ್ತೆ. ಕ್ಷಮಿಸಿ, ಕ್ಷಮೆನ ಕೇಳಿ, ಲೆಟ್ ಗೋ ಮಾಡಿ ಅಂತ ಕೂಡ ಇದೆ. ಸೊ ಲೆಟ್ ಗೋ ಯಾರಿಗೆ ಮಾಡಬೇಕು ನಿಮಗೆ ಗೊತ್ತಿದೆ, ಲೆಟ್ ಗೋ ಮಾಡಿ. ಓಕೆನಾ? ಲೆಟ್ ಗೋ ಮಾಡಬೇಕಾಗಿರೋಂಥವ್ರನ್ನ ಮಾಡಿ. ಮತ್ತು ಎಲ್ಲರಿಂದನೂ ಕ್ಷಮೆನ ಯಾಚನೆ ಮಾಡಬೇಡಿ. ಕ್ಷಮಿಸೋಕ್ಕೆ ಇಷ್ಟ ಇದ್ದರೆ ಕ್ಷಮಿಸಿ, ಯಾರಾದರೂ ನಿಮ್ಮನ್ನು ಕ್ಷಮೆ ಕೇಳ್ತಾ ಇಲ್ಲ ಅಂದರೆ ಅದನ್ನು ಲೆಟ್ ಗೋ ಮಾಡಿಬಿಡಿ. ಇಂಪ್ರೂವಿಂಗ್ ಹೆಲ್ತ್ ಆ್ಯಂಡ್ ಗೆಟ್ ಮೋರ್ ಇನ್ಫಾರ್ಮೇಷನ್ ಇದೆ. ಸೊ ಖಂಡಿತವಾಗ್ಲೂ ಏನೇ ಕೆಲಸ ಮಾಡೋಕ್ಕೆ ಹೋದರೂ ಇನ್ನೊಮ್ಮೆ ಯೋಚನೆ ಮಾಡಿ, ರೀಕನ್ಸಿಡರ್ ಮಾಡಿ ಮಾಡಿ ಅಂತ ಹೇಳ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್.